ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಾದ್ಯಂತ ಕನ್ನಡಿಗರು ಸಿಡಿದೆದ್ದಿದ್ದು ರಾಜಕೀಯ ವಲಯದಿಂದಲೂ ಮಹಾರಾಷ್ಟ್ರ ಸಿಎಂ ವಿರುದ್ಧ ಆಕ್ರೋಶಗಳು ಕೇಳಿಬರ್ತಾ ಇದೆ. ಈ ಕುರಿತಾಗಿ ಪುತ್ತೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಅವರು ಯಾವುದೇ ಸಂದರ್ಭದಲ್ಲೂ ಕರ್ನಾಟಕದ ನೆಲ ಜಲ ಭಾಷೆ ಬಗ್ಗೆ ಯಾರೇ ಮಾತನಾಡಿದ್ರು ನಾವು ಬಿಡೋದಿಲ್ಲ ಎಂದು ಕಡಕ್ಕಾಗಿ ಹೇಳಿದ್ದಾರೆ. ಯಾವುದೇ ಸಂದರ್ಭದಲ್ಲಿ 1 ಇಂಚು ನೆಲ ಕರ್ನಾಟಕ ರಾಜ್ಯದ ನೆಲ ಜಲ ಇದರ ಬಗ್ಗೆ ಭಾಷೆ ಬಗ್ಗೆ ಯಾರೇ ನಮ್ಮ ಅಕ್ಕಪಕ್ಕದವರು ಮಾತಾಡಿದ್ರು ಕೂಡ ನಾವು ಬಿಡಲ್ಲ. ಅವರಂತಲ್ಲ ಯಾರೇ ಆಗಲಿ ನಾವು ಬಿಡಲ್ಲ. ಅದು ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ನಮಗೆ ಸಂಬಂಧಪಟ್ಟದ್ದು, ನಮ್ಮ ಸ್ವಂತ ವಿಚಾರ ಅದು. ಅದ ಕಾರಣ ಅಲ್ಲಿಯ ಮುಖ್ಯಮಂತ್ರಿಯವರು ಅವರ ಮಂತ್ರಿಗಳಿಗೆ ಸ್ವಲ್ಪ ಅಡ್ವೈಸ್ ಮಾಡಿ ಈಗ ಹೇಗುಂಟ ಹಾಗೆ ಶಾಂತಿಯಿಂದ ಇರುವುದು ಒಳ್ಳೆಯದು. ಈಗಾಗಲೇ ಅವರು ಎರಡು ಮೂರು ಪಾರ್ಟಿ ಸೇರಿಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ. ಅವರೊಳಗೆ ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ ಮತ್ತು ಶಿವಸೇನೆ ಮಧ್ಯದಲ್ಲಿ ಇದೆ. ಅವರು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಗೊತ್ತಿಲ್ಲ. ಸುಮ್ಮನೆ ಈ ಮುಖ್ಯಮಂತ್ರಿ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಯಾಕೆ ಕೊಡಬೇಕು? ಅವರು ನಾವೇನು ಅವರನ್ನು ಬಿಡಲ್ಲ.